ಕಿಲ್ಲರ್ ಬಿಎಂಟಿಸಿ ಬಸ್ಸುಗಳಿಗೆ ಯುವಕ ಬಲಿ, ಮತ್ತೊಬ್ಬನಿಗೆ ಗಂಭೀರ ಗಾಯ. ಆನೇಕಲ್ ತಾಲೂಕಿನ ಜಿಗಣಿಹಳ್ಳಿ ಬಸ್ ನಿಲ್ದಾಣದಲ್ಲಿ ಒಂದು ಘಟನೆ. ಬೆಂಗಳೂರಿನ ಹೊರವಲಯದ ಆನೇಕಲ್ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಬಿಎಂಟಿಸಿ ಎಲೆಕ್ಟ್ರಾನಿಕ್ ಬಸ್ಗಳು ಮುಂದೆ ಮತ್ತೆ ಹಿಂಬದಿಯಲ್ಲಿ ಬರ್ತಾ ಇದ್ದಂತಹ ಬಸ್ ಮಧ್ಯದಲ್ಲಿ ಇದ್ದ ಬೈಕ್ಗೆ ಡಿಕ್ಕಿಯನ್ನ ಹೊಡೆದಿದೆ. ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರನ ಮೇಲೆ ಹರಿದಿದೆ ಬಸ್ಸು. ಬೈಕ್ ಸವಾರ ಆನಂದ್ ಸ್ಥಳದಲ್ಲೇ ಮೃತಪಟ್ಟಿದ್ರೆ ಮೃತ ಯುವಕ ಆನಂದ್ ಫ್ಲಂಬರ್ ಕೆಲಸವನ್ನ ಮಾಡ್ತಾ ಇದ್ರು. ಆಕ್ರೋಶಗೊಂಡಂತಹ ಸ್ಥಳೀಯರು ಬಸ್ನ ಗ್ಲಾಸ್ ನ ಪುಡಿ ಪುಡಿ ಮಾಡಿದ್ದಾರೆ. ಬಿಎಂಟಿಸಿ ಚಾಲಕರಿಗೂ ಕೂಡ ಗೂಸ ಬಿದ್ದಿದೆ. ಆನೇಕಲ್ ಮತ್ತು ಮಾರ್ಕೆಟ್ ನಡುವೆ 366Z ಎನ್ನೋ ರೂಟ್ನಲ್ಲಿ ಒಂದು ಬಸ್ ಬರ್ತಾ ಇತ್ತು. ಸ್ಥಳಕ್ಕೆ ಜಿಗಣಿ ಪೊಲೀಸರು ಕೂಡ ಭೇಟಿಯನ್ನ ನೀಡಿದ್ರು. ಇನ್ನು ಕೂಡ ಬಿಎಂಟಿಸಿ ಬಸ್ಸಿಗೆ ಎಷ್ಟು ಜೀವಗಳು ಬಲಿಯಾಗಬೇಕು ಅನ್ನುವಂಥದ್ದು ಮಾತ್ರ ಗೊತ್ತಿಲ್ಲ. ದಿನ ಕಳೆದಂತೆ ಒಂದು ಬಿಎಂಟಿಸಿಯಿಂದ ಸಾಕಷ್ಟು ಪ್ರಾಣಹಾನಿ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಡ್ರೈವರ್ಗಳ ತಪ್ಪು ಅಥವಾ ಮುಂದೆ ಹಿಂದೆ ಬರ್ತಾ ಇರುವಂತಹ ತಪ್ಪು, ಇದಕ್ಕೆ ಬೇಕಾದಂತಹ ಏನು ಬಿಎಂಟಿಸಿ ಅವರಾಗಿರ್ಬೋದು ಅಥವಾ ಸಾರಿಗೆ ಇಲಾಖೆ ಆಗಿರ್ಬೋದು, ಯಾವ ರೀತಿ ಇದಕ್ಕೆ ಕ್ರಮವನ್ನು ವಹಿಸಬೇಕು, ಕಂಡಕ್ಟರ್ ಜೊತೆಗೆ ಡ್ರೈವರ್ಗಳಿಗೆ ಯಾವ ರೀತಿ ಟ್ರೈನಿಂಗನ್ನು ಕೊಡಬೇಕು ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ. ಈ ರೀತಿ ಆಗ್ತಾ ಹೋದರೆ ನಿಜಕ್ಕೂ ದಿನಕ್ಕೊಂದೊಂದು ಸಾವಾಗುವುದಂತೂ ಪಕ್ಕ, ಅದು ಕೂಡ ಬಿಎಂಟಿಸಿ ಬಸ್ಗಳಿಂದ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.